Hi everyone, welcome to Learn Easily channel. The Stolen Boat, poem by William Wordsworth. Kannada, simple summary for you. William Wordsworth ravaru baredirthakkantaha The Stolen Boat padyada kannada sarala saramsha ee video dalli. Illi poet taavu obba huduga na reethiyalli ee padyada mulaka ondu boat anna hege avaru ಕದ್ದು ಆ ಬೋಟ್ನಲ್ಲಿ ಆ ಒಂದು ರೈಡನ್ನು ಬಹಳ ಎಂಜಾಯ್ ಮಾಡಿದ ನಂತರ ಹೇಗೆ ಆ ಬೋಟ್ ರೈಡಿಂಗ್ ಅವರಿಗೆ ಒಂದು ರೀತಿಯ ಭಯವನ್ನು ಹುಟ್ಟಿಸ್ತು ಅಂತಕ್ಕಂತಹ ಒಂದು ಎಕ್ಸ್ಪೀರಿಯನ್ಸನ್ನು ಈ ಒಂದು ಪದ್ಯದಲ್ಲಿ ತಿಳಿಸ್ತಾ ಇದ್ದಾರೆ. ದ ಸ್ಟೋಲನ್ ಬೋಟ್ ಅಂದರೆ ಆ ಒಬ್ಬ ಹುಡುಗನಾಗಿರ್ತಕ್ಕಂತಹ ಕವಿ ಒಂದು ದಿನ ಒಂದು ಬೋಟನ್ನು ಕದ್ದು ಆ ಬೋಟ್ನಲ್ಲಿ ಪ್ರಯಾಣ ಮಾಡ್ತಾರೆ. ಆ ಪ್ರಯಾಣ ಆತನಿಗೆಷ್ಟು ಸಂತೋಷವನ್ನು ಉಂಟು ಮಾಡುತ್ತೋ ಕೊನೆಗೆ ಅಷ್ಟೇ ದುಃಖವನ್ನು ಸಹ ಉಂಟು ಮಾಡುತ್ತೆ. ಇಲ್ಲಿ ಆ ಪದ್ಯವನ್ನು ನೋಡೋದಾದರೆ, ಒನ್ ಸಮ್ಮರ್ ಈವ್ನಿಂಗ್ ಐ ಫೌಂಡ್ ಎ ಲಿಟಲ್ ಬೋಟ್ ಟೈಡ್ ಟು ಎ ವಿಲ್ಲೋ ಟ್ರೀ ವಿತ್ ಇನ್ ಎ ರಾಕಿ ಕೇವ್ ಇಟ್ಸ್ ಯೂಶುವಲ್ ಹೋಮ್ ಸ್ಟ್ರೈಟ್ ಐ ಅನ್ಲೂಸ್ಡ್ ಅ ಚೈನ್ ಆ್ಯಂಡ್ ಸ್ಟೆಪ್ಪಿಂಗ್ ಇನ್ ಪುಷ್ಡ್ ಫ್ರಮ್ ದ ಶೋರ್ ಇಟ್ ವಾಸ್ ಅನ್ ಆ್ಯಕ್ಟ್ ಆಫ್ ಸ್ಟೆಲ್ತ್ ಆ್ಯಂಡ್ ಟ್ರಬಲ್ಡ್ ಪ್ರೆಷರ್ ನಾರ್ ವಿಥೌಟ್ ವಾಯ್ಸ್ of mountain echoes did my boat move on leaving behind her still on either side small circles glittering idly in the moon until they melted into one track up sparkling light but now like one who rose proud of his skill to reach a chosen point with an unanswering line I fixed my view upon the summit of a craggy ridge the horizon at most boundary for above was nothing but the stars and the gray sky ಇಲ್ಲಿ ಪೋಯೆಟ್ ಅವರು ಹೇಳ್ತಾ ಇದ್ದಾರೆ, ಒಂದು ಸಮ್ಮರ್ ಈವ್ನಿಂಗ್ ತಾನು ಒಂದು ನದಿಯ ಅಥವಾ ಒಂದು ಸಮುದ್ರದ ದಡದಲ್ಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲೇ ಒಂದು ವಿಲ್ಲೋ ಟ್ರೀಗೆ ಒಂದು ಬೋಟನ್ನು ಕಟ್ಟಿರ್ತಾರೆ. ಆ ಬೋಟ್ ಆ ನೀರಿನಲ್ಲಿ ಅಲ್ಲೂರಿಂಗ್ ಅಲುಗಾಡ್ತಾ ಇತ್ತು. ಅದನ್ನು ನೋಡಿದಂತಹ ಕವಿ ಅದನ್ನು ಏನಾದರೂ ಮಾಡಿ ತಗೊಂಡು ನಾನೊಂದು ರೈಡ್ ಹೋಗಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಲ್ಲಿ ಯಾರೂ ಇರೋದಿಲ್ಲ. ಆ ಬೋಟನ್ನು ಆ ಮರದಿಂದ ಕಳಚಿ ಆ ಬೋಟ್ನಲ್ಲಿ ಪ್ರಯಾಣ ಮಾಡಿ ಒಂಟಿಯಾಗಿ ಒಂದು ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸನ್ನು ಪಡಿಬೇಕು ಅಂತ ಹೇಳಿ ಕವಿ ಅಂದ್ಕೋತಾರೆ. ಆದರೆ ಅದು ಅವ್ರಿಗೆ ಗೊತ್ತಿದೆ, ಇದೊಂದು ಮಾಡ್ತಾ ಇರ್ತಕ್ಕಂಥ ಕೆಲಸ ತಪ್ಪು, ನಾನು ಮಾಡ್ತಾ ಇರ್ತಕ್ಕಂಥ ಕೆಲಸ ತುಂಬ ರಾಂಗ್ ಅನ್ನೋದು ಅವರಿಗೆ ಗೊತ್ತಿದೆ. ಆದರೂ ಸಹ ಏನು ಮಾಡ್ತಾರೆ, ಅಲ್ಲೇ ಹೋಗಿ ಆ ಒಂದು ವಿಲ್ಲೋ ಟ್ರೀಗೆ ಕಟ್ಟಿರ್ತಕ್ಕಂತಹ ಬೋಟನ್ನು ಬಿಚ್ಚುತ್ತಾರೆ. ಬಿಚ್ಚಿ ಆ ಬೋಟ್ನಲ್ಲಿ ಕುಳಿತಂತಹ ಕವಿ ಆ ಬೋಟನ್ನು ಶೋರ್ ಮೀನ್ಸ್ ಆ ಸಮುದ್ರಕ್ಕೆ ಅಥವಾ ನದಿಗೆ ತಳ್ಳಿ ಅದರಲ್ಲಿ ಕುಳಿತು ಏನು ಮಾಡ್ತಾರೆ, ಮುಂದೆ ಸಾಗ್ತಾ ಹೋಗ್ತಾರೆ. ಹಾಗೆ ಮುಂದೆ ಸಾಗಬೇಕಾದ್ರೆ ಆ ನದಿಯಲ್ಲಿ ಅವರು ಆ ದಿಗಂತವನ್ನು ಆಕಾಶವನ್ನು ನೋಡ್ತಾರೆ. ಅಲ್ಲಿ ಸ್ಟಾರ್ಸ್ ಮೂನ್ ಎಲ್ಲವೂ ಸಹ ಹೊಳಿತಾ ಇರುತ್ತೆ. ಆ ಸ್ಟಾರ್ಸ್ ಮತ್ತು ಮೂನ್ಗಳ ಹೊಳಪು ನೀರಿನಲ್ಲಿ ಅವರಿಗೆ ಕಾಣ್ತಾ ಇರುತ್ತೆ. ಅದರಲ್ಲಿ ಅವರು ಆ ಒಂದು ಸ್ಪಾರ್ಕ್ ಲೈಟ್ನಲ್ಲಿ ಒಂದು ಸಿಂಗಲ್ ಟ್ರ್ಯಾಕ್ ಏಕವಾಗಿ ಒಂದೇ ಮುಖವಾಗಿ ಆ ನದಿಯಲ್ಲಿ ಬೋಟನ್ನು ನಡೆಸ್ತಾ ಮುಂದೆ ಸಾಗ್ತಾ ಇದ್ದಾರೆ. ಆ ಒಂದು ಟ್ರ್ಯಾಕ್ನಲ್ಲಿ ಮುಂದೆ ಸಾಗ್ತಾ ಇರ್ತಕ್ಕಂತಹ ಕವಿಗೆ ಬಹಳಷ್ಟು ರೋಮಾಂಚನವಾದಂತಹ ಒಂದು ಅನುಭವ ಆಗ್ತಾ ಇದೆ. ಏಕೆಂದರೆ ಆ ನದಿಯಲ್ಲಿ ಒಬ್ಬಂಟಿಯಾಗಿ ಆ ಬೋಟನ್ನು ನಡೆಸ್ತಾ ಇದ್ದಾಗ ಕಾಣ್ತಕ್ಕಂತಹ ನಕ್ಷತ್ರಗಳು ಆ ಮೂನ್ ಎಲ್ಲವನ್ನು ನೋಡಿ ಮುಂದೆ ಸಾಗ್ತಾ ಇದ್ದಾರೆ. ಶಿ ವಾಸ್ ಆ್ಯನ್ ಎಲ್ಫಿನ್ ಪಿನಾನ್ಸ್ ಲಸ್ಟ್ಲಿ ಐ ಡಿಪ್ಡ್ ಮೈ ಓರ್ಸ್ ಇನ್ ಟು ದ ಸೈಲೆಂಟ್ ಲೇಕ್ ಆ್ಯಂಡ್ ಆ್ಯಸ್ ಐ ರೋಸ್ ಅಪಾನ್ ದ ಸ್ಟ್ರೋಕ್ ಮೈ ಬೋಟ್ ವೆಂಟ್ ಹೀವಿಂಗ್ ಥ್ರೂ ದ ವಾಟರ್ ಲೈಕ್ ಎ ಸ್ವಾನ್ ವೆನ್ ಫ್ರಮ್ ಬಿಹೈಂಡ್ ದಟ್ ಕ್ರ್ಯಾಗಿ ಸ್ಟೀಪ್ ಟಿಲ್ ದೆನ್ ದ ಹಾರಿಜನ್ ಬೌಂಡ್ ಎ ಹ್ಯೂಜ್ ಪೀಕ್ ಬ್ಲ್ಯಾಕ್ ಆ್ಯಂಡ್ ಹ್ಯೂಜ್ ಆ್ಯಸ್ ಇಫ್ ವಿತ್ voluntary power instinct unprepared its head I struck and struck again and growing still in stature the grim shape towered up between me and the stars and still for so it seemed with purpose of its own and measured motion like living thing strode after me with trembling oars I turned and through the silent water stole my way back to the covert of the willow tree.
ಹೀಗೆ ಆ ಒಂದು ಸಮುದ್ರದಲ್ಲಿ ನದಿಯಲ್ಲಿ ಪ್ರಯಾಣ ಮಾಡ್ತಾ ಇರತಕ್ಕಂತಹ ಕವಿ ಆ ಬೋಟ್ನಲ್ಲಿ ಹೋಗ್ತಾ ಇರತಕ್ಕಂಥದ್ದು ಒಂದು ಬ್ಯೂಟಿಫುಲ್ ಸೀನರಿ ಆಗಿರುತ್ತೆ. ಅದರ ಜೊತೆಗೆ ಅವರು ಬಹಳ ಸಂತೋಷದಿಂದ ಆ ಬೋಟನ್ನು ನಡೆಸ್ತಾ ಈ ಸೇಯಿಂಗ್ ದಟ್ ಈ ಥಿಂಕಿಂಗ್ ದಟ್ ದ ಬೋಟ್ ಆ್ಯಸ್ ಎ ಫೇರಿ, ಅದೊಂದು ಫೇರಿ, ಒಂದು ದೇವತೆಯಾಗಿ ಅವರಿಗೆ ಕಾಣ್ತಾ ಇರುತ್ತೆ. ಆ ಬೋಟ್ ಮುಂದೆ ಮುಂದೆ ನಡೆದು ಹೋಗ್ತಾ ಇದ್ದ ಹಾಗೆ ಒಂದು ಹಂಸ ಪಕ್ಷಿ ನೀರಿನಲ್ಲಿ ಈಜುವ ಹಾಗೆ, ತುಂಬ ಮೃದುವಾಗಿ ಈಜುವ ಹಾಗೆ ಆ ಬೋಟ್ನಲ್ಲಿ ಮುಂದೆ ಮುಂದೆ ಸಾಗ್ತಾ ಹೋಗ್ತಾ ಇದ್ದಾರೆ. ಆ ರೈಡನ್ನು ತುಂಬ ಥ್ರಿಲ್ಲಿಂಗ್ ಆಗಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸನ್ನು ಎಂಜಾಯ್ ಮಾಡ್ತಾ ಇರತಕ್ಕಂತಹ ಕವಿಗೆ ಅಲ್ಲಿ ಒಂದು ದೊಡ್ಡ ಮೌಂಟೈನ್, ಒಂದು ದೊಡ್ಡ ಪರ್ವತ ಅಡ್ಡಿಯಾಗತ್ತೆ. ಆತನ ವ್ಯೂ ಅಂದರೆ ಆತ ಆಕಾಶದಲ್ಲಿ ನೋಡ್ತಾ ಇರ್ತಕ್ಕಂಥ ನಕ್ಷತ್ರಗಳಿಗೆ, ಒಂದು ಚಂದ್ರನಿಗೆ ಅಡ್ಡಲಾಗಿ ಒಂದು ದೊಡ್ಡ ಹ್ಯೂಜ್ ರಾಕ್ ಅಲ್ಲಿ ಬರುತ್ತೆ. ಅದನ್ನು ನೋಡಿದಂತಹ ಕವಿ ಒಂದು ರೀತಿ ದಿಗ್ಭ್ರಾಂತರಾಗ್ತಾರೆ. ಯಾಕೆಂದರೆ ಮುಂದೆ ಅವ್ರ ಮುಂದೆ ಹೋಗ್ತಾ ಇದ್ದಂಗೆಲ್ಲ ಆ ಮೌಂಟೈನ್ ಅವರನ್ನು ಹಿಂಬಾಲಿಸುವ ರೀತಿ ಬರ್ತಾ ಇದೆ. ಇದನ್ನು ಕಂಡಂತಹ ಕವಿ ಅವರಿಗೆ ಭಯ ಆಗತ್ತೆ. ಆದರೆ ಅಲ್ಲಿ ನಿಜವಾಗಲೂ ಪರ್ವತ ಅನ್ನೋದಕ್ಕಿಂತ ಇದು ಅವರ ಒಂದು ಪ್ರಜ್ಞೆ, ಅವರ ಒಂದು ಮನಸ್ಸು ಅಂತ ಹೇಳಿ ಗೊತ್ತಾಗುತ್ತೆ. ಆ ಭಯದಲ್ಲಿ ಆ ಒಂದು ರೈಡಿಂಗನ್ನು ಅವ್ರ ಕೈಯಲ್ಲಿ ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. ಆ ಭಯ ಅಂತಕ್ಕಂಥದ್ದು ಅವರ ಮೂಡನ್ನು ಡಿಸ್ಟರ್ಬ್ ಮಾಡುತ್ತೆ. ಆ ಒಂದು ಪರ್ವತ ಬಂದಿರತಕ್ಕಂಥ ಒಂದು ರೀತಿಯ ಭಯವನ್ನು ಹುಟ್ಟಿಸುತ್ತೆ. ಅವ್ರಿಗೊಂದು ಗಿಲ್ಟಿ ಫೀಲಿಂಗ್ ಬರೋಕ್ಕೆ ಶುರು ಆಗುತ್ತೆ ಮತ್ತು ಅವರು ನಡುಗೋದಕ್ಕೆ ಶುರು ಮಾಡ್ತಾರೆ. ನಂತರ ಅವರ ರೈಡನ್ನು ಎಂಜಾಯ್ ಮಾಡೋಕ್ಕೆ ಆಗೋದಿಲ್ಲ. ಅವರು ಆ ಸ್ಟೋಲನ್ ಬೋಟ್, ಅದು ಕದ್ದಿರ್ತಕ್ಕಂಥ ಬೋಟ್ ಅಂತಕ್ಕಂತಹ ಭಯದಿಂದ, ಅದರ ಜೊತೆಗೆ ಆ ಪರ್ವತ, ಆ ಕಪ್ಪು ಪರ್ವತ ಅಡ್ಡಲಾಗಿ ನಿಂತಾಗ ಆತನಿಗೆ ಭಯ ಆಗುತ್ತೆ. ಮತ್ತು ಆ ಬೋಟನ್ನು ಅದು ಹಿಂಬಾಲಿಸಿ ಬರುವ ರೀತಿಯಲ್ಲಿ ಆ ಪರ್ವತ ಅವರಿಗೆ ಗೋಚರಿಸುತ್ತೆ. ಇದರಿಂದ ಆ ಒಂದು ರೈಡನ್ನು ಎಂಜಾಯ್ ಮಾಡ್ತಕ್ಕಂಥ ಫೀಲಿಂಗ್ ಹೊರಟೋಗಿ ಅವರಿಗೆ ಒಂದು ರೀತಿಯ ಭಯದ ಫೀಲಿಂಗ್ ಉಂಟಾಗುತ್ತೆ. ಅದರ ಜೊತೆಗೆ ಒಂದು ಗಿಲ್ಟ್ ಫೀಲಿಂಗ್ ಬರೋದಕ್ಕೆ ಶುರು ಆಗುತ್ತೆ. ಅವನ್ ದೆನ್ ಟ್ರೆಂಬ್ಲಿಂಗ್, ಅವರಿಗೆ ನಡುಕ ಬರೋದಕ್ಕೆ ಶುರು ಆಗುತ್ತೆ. ಸೊ ಅವರೇನು ಮಾಡ್ತಾರೆ, ಮತ್ತೆ ಹಿಂತಿರುಗಿ ಆ ವಿಲ್ಲೋ ಟ್ರೀ ಕಡೆಗೆ ಆ ಬೋಟನ್ನು ತಿರುಗಿಸಿ ಬಂದು ಆ ವಿಲ್ಲೋ ಟ್ರೀಯಲ್ಲಿ ಆ ಒಂದು ವಿಲ್ಲೋ ಟ್ರೀಗೆ ಆ ಬೋಟನ್ನು ತಂದು ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾರೆ. ದೇರ್ ಇನ್ ಅವರ್ ಮೂರಿಂಗ್ ಪ್ಲೇಸ್ ಐ ಲೆಫ್ಟ್ ಮೈ ಬಾರ್ಕ್ ಆ್ಯಂಡ್ ಥ್ರೂ ದ ಮಿಡೋಸ್ ಹೋಮ್ವರ್ಡ್ ವೆಂಟ್ ಐ ಇನ್ ಗ್ರೇವ್ ಆ್ಯಂಡ್ ಸೀರಿಯಸ್ ಮೂಡ್ ಬಟ್ ಆಫ್ಟರ್ ಐ ಹ್ಯಾಡ್ ಸೀನ್ ದಟ್ ಸ್ಪೆಕ್ಟಕಲ್ ಫಾರ್ ಮೆನಿ ಡೇಸ್ ಮೈ ಬ್ರೈನ್ ವರ್ಕ್ಡ್ ವಿತ್ ಎ ಡಿಮ್ ಆ್ಯಂಡ್ ಅಂಡರ್ಮೈಂಡ್ ಸೆನ್ಸ್ ಆಫ್ ಅನ್ನೋನ್ ಮೂಡ್ಸ್ ಆಫ್ ಬೀಯಿಂಗ್ ಓವರ್ ಮೈ ಥಾಟ್ಸ್ ದೇರ್ ಹಂಗ್ಸ್ ಎ ಡಾರ್ಕ್ನೆಸ್ ಕಾಲ್ ಇಟ್ ಸಾಲಿಟ್ಯೂಡ್ ಆರ್ ಬ್ಲಾಂಕ್ ಡೆಸರ್ಷನ್ ನೋ ಫೆಮಿಲಿಯರ್ ಶೇಪ್ಸ್ ರಿಮೈಂಡ್ ನೋ ಪ್ಲೆಸೆಂಟ್ ಇಮೇಜಸ್ ಆಫ್ ಟ್ರೀಸ್ ಆಫ್ ಸೀ ಆರ್ ಸ್ಕೈ ನೋ ಕಲರ್ಸ್ ಆಫ್ ಗ್ರೀನ್ ಫೀಲ್ಡ್ಸ್ ಬಟ್ ಹ್ಯೂಜ್ ಆ್ಯಂಡ್ ಮೈಟಿ ಫಾರ್ಮ್ಸ್ ದಟ್ ಡು ನಾಟ್ ಲಿವ್ ಲೈಕ್ ಲಿವಿಂಗ್ ಮ್ಯಾನ್ ಮೂಡ್ ಸ್ಲೋಲಿ ಥ್ರೂ ದ ಮೈಂಡ್ ಬೈ ಡೇ ಆ್ಯಂಡ್ ವರ್ ಎ ಟ್ರಬಲ್ ಟು ಮೈ ಡ್ರೀಮ್ಸ್. ಇಲ್ಲಿ ಆ ಒಂದು ಬೋಟನ್ನು ಹಿಂತಿರುಗಿ ಬಂದು ಆ ವಿಲ್ಲೋ ಟ್ರೀಗೆ ಏನು ಮಾಡ್ತಾರೆ, ಬೋಟನ್ನು ಕಟ್ತಾರೆ. ಕಟ್ಟಿದ ನಂತರ ಅವರ ಮನೆಯ ಕಡೆಗೆ ಅವರು ಸಾಕ್ತಾರೆ. ಇನ್ ಗ್ರೇವ್ ಆ್ಯಂಡ್ ಸೀರಿಯಸ್ ಮೂಡ್, ಅವ್ರಿಗೆ ಬಹಳಷ್ಟು ಭಯದ ಮೂಡ್ನಲ್ಲಿ ಮನೆಯ ಕಡೆಗೆ ಅವರು ಸಾಕ್ತಾರೆ. ನಂತರ ಅವರು ನೋಡ್ತಕ್ಕಂಥ ಪ್ರತಿ ನೋಟವು ಅವರನ್ನು ಒಂದು ರೀತಿ ಬೆಂಬಿಡದೆ ಕಾಡ್ತಾ ಇರುತ್ತೆ, ಭಯವನ್ನು ಹುಟ್ಟಿಸ್ತಾ ಇರುತ್ತೆ. ಅವರಿಗೆ ಒಂದು ಆ ನೈಟ್ ಮೇರ್ಸ್, ಕೆಟ್ಟ ಕನಸುಗಳ ಹಾಗೆ ಅವರಿಗೆ ಕಾಣ್ತಾ ಇರುತ್ತೆ. ಆ ಪ್ಲೆಸೆಂಟ್ ಇಮೇಜಸ್, ಪ್ರತಿನಿತ್ಯ ನೋಡ್ತಾ ಇರತಕ್ಕಂತಹ ಆ ಮರಗಳಾಗಿರಬಹುದು, ಗ್ರೀನ್ ಫೀಲ್ಡ್ಸ್ ಆಗಿರಬಹುದು, ಎಲ್ಲವೂ ಸಹ ಅವರಿಗೆ ಆ ದೊಡ್ಡ ಮೌಂಟೈನ್ ಥರನೇ ಕಾಣಿಸ್ತಾ ಇರುತ್ತೆ. ಆ ನದಿಯಲ್ಲಿ, ಸಮುದ್ರದಲ್ಲಿ ನೋಡಿದಂತಹ ಆ ದೊಡ್ಡ ಮೌಂಟೈನ್ ಥರನೇ ಕಾಣಿಸೋಕ್ಕೆ ಶುರು ಮಾಡುತ್ತೆ. ಆ ಮೌಂಟೈನ್ ಅಂತಕ್ಕಂಥದ್ದು ಅವರ ಒಂದು ಕಾನ್ಸೆನ್ಸ್, ಅವರ ಪ್ರಜ್ಞೆ, ಅವರ ಒಂದು ಇಮ್ಯಾಜಿನೇಷನ್ ಅಂತಲೇ ಹೇಳ್ಬೋದು. ಕೊನೆಗೆ ಅವರಿಗೆ ಆ ಒಂದು ಗಿಲ್ಟ್ ಫೀಲಿಂಗ್ ಮೂಡ್ತಾ ಹೋಗುತ್ತೆ. ಅವರ ಒಂದು ಎಮೋಷನ್ಸ್ ಅಂತಕ್ಕಂಥವು ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಡೇ ಬೈ ಡೇ. ಎಲ್ಲಿ ನೋಡಿದ್ರು, ಯಾವ ಮರವನ್ನು ನೋಡಿದರೂ ಅವರಿಗೆ ಅದೇ ಪರ್ವತ, ಯಾವ ಒಂದು ಸೀನರಿಯನ್ನು ನೋಡಿದ್ರು ಆ ಥಾಟ್ಸಲ್ಲೇ ಅವರು ಗುಂಗಿ ಹೋಗ್ತಾರೆ. ಕೊನೆಗೆ ಅವರು ಆ ಒಂದು ಗುಂಗಿನಲ್ಲಿ ಡೇ ಬೈ ಡೇ ಅವರ ಎಲ್ಲ ಡ್ರೀಮ್ಸನ್ನು ಒಂದು ಟ್ರಬಲ್ಗೆ ಅದು ತಳ್ಳುತ್ತೆ. ಕೊನೆಗೆ ತಾನೊಬ್ಬ ಏಕಾಂಗಿಯಾಗಿ ಉಳಿಯುವಂತಹ ಮನಸ್ಸಿಗೆ ಆ ಒಂದು ಬೋಟ್ ರೈಡ್ನಲ್ಲಿ ನೋಡಿದಂತಹ ಪರ್ವತ ಅವರನ್ನು ಕರೆದುಕೊಂಡು ಹೋಗುತ್ತೆ. ಈ ರೀತಿಯಾಗಿ ವಿಲಿಯಂ ವರ್ಡ್ಸ್ವರ್ತ್ರವರು ದ ಸ್ಟೋಲನ್ ಬೋಟ್ ಪೊಯಮ್ನಲ್ಲಿ ತಾವೊಬ್ಬ ಹುಡುಗನಾಗಿ ಆ ಸ್ಟೋಲನ್ ಬೋಟನ್ನು ತೆಗೆದು ಹೇಗೆ ಆ ರೈಡನ್ನು ಎಂಜಾಯ್ ಮಾಡಿದ್ರೆ, ಅದಾದ ನಂತರ ಆ ಪರ್ವತನ ಕಂಡ ನಂತರ ಅವರ
ಮನಸ್ಸಿನಲ್ಲಾದಂತಹ ಬದಲಾವಣೆಗಳ ಬಗ್ಗೆ ಈ ಒಂದು ಪದ್ಯವನ್ನು ಬರೆದಿರ್ತಾರೆ. ಇದು ಕನ್ನಡದ ಒಂದು ಸರಳವಾದಂತಹ ಸಾರಾಂಶ, ಇದು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ಅದರ ಜೊತೆಗೆ ಈ ವಿಡಿಯೋ ನಿಮಗೆ ಲೈಕ್ ಆದಲ್ಲಿ ತಪ್ಪದೇ ಒಂದು ಲೈಕನ್ನು ನೀಡಿ, ಹಾಗೂ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.